exercises, activity children. Be prepared with your notes, pen and paper, and please prepare notes by using this video children. Okay, let's move on to first one. C1, answer the following questions in one or two sentences each. Who was the visitors at Akbar's court one day? ಒಂದು ದಿವಸ ಅಕ್ಬರ್ಸ್ ಕೋರ್ಟ್ಗೆ ಬಂದಿದ್ದವರು ಯಾರು? ಸ್ಕಾಲರ್ ವಿಸಿಟೆಡ್ ಟು ಅಕ್ಬರ್ಸ್ ಕೋರ್ಟ್ ಒನ್ ಡೇ. ವಾಟ್ ಡಿಡ್ ಹಿ ಟೆಲ್ ದ ಕಿಂಗ್ ಅಂಡ್ ದ ಕೋರ್ಟಿಯರ್ಸ್? ಅವನು ಕಿಂಗ್ ಮತ್ತೆ ಕೋರ್ಟಿಯರ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಯಾವ ಮಾತನ್ನ ಹೇಳಿದನು? ಸ್ಕಾಲರ್ಸ್ ಟೋಲ್ಡ್ ಟು ಕಿಂಗ್ ಅಂಡ್ ಕೋರ್ಟಿಯರ್ಸ್ ದಟ್ ಹಿ ನೋಸ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ಅವನು ಅನೇಕ ಭಾಷೆಗಳನ್ನ ನನಗೆ ಗೊತ್ತಿದೆ ಅಂತ ಹೇಳ್ದ. ವಾಟ್ ಡಿಡ್ ಹಿ ಚಾಲೆಂಜ್ ದ ಕೋರ್ಟ್? ಈ ಚಾಲೆಂಜ್ ದ ಕೋರ್ಟ್ ಟು ಫೈಂಡ್ ಹಿಸ್ ಮದರ್ ಟಂಗ್. ಅವನು ಇಡೀ ಸಭೆಗೆ ಒಂದು ಚಾಲೆಂಜ್ ಅನ್ನ ಮಾಡ್ತಾನೆ, ನನ್ನ ಮಾತೃಭಾಷೆ ಯಾವುದು ಅಂತ ಕಂಡಿಡೀರಿ ಅಂತ. ವಾಟ್ ಡಿಡ್ ಬೀರ್ಬಲ್ ಟಿಕ್ಕಲ್ ದ ಪಂಡಿತ್ ಸಿಯೋಸ್ ವಿತ್? ಅವನು ಪಂಡಿತನ ಕಿವಿಯಲ್ಲಿ ಏನನ್ನ ಟಿಕ್ಕಲ್ ಮಾಡ್ತಾನೆ? ಟಿಕ್ಕಲ್ ಅಂದ್ರೆ ನನ್ನ ಮೀನಿಂಗ್ ಅನ್ನ ಹೇಳಿದ್ದೆ ಮಕ್ಕಳೇ, ಕಚ್ಚುಗಳು ಇಡೋದು ಅಥವಾ ಮೆದುವಾಗಿ ಯಾವುದಾದ್ರು ಫೆದರ್ ಇಂದ ಒಂದು ಡಿಸ್ಟರ್ಬ್ ಅನ್ನ ಮಾಡ್ತಕ್ಕಂಥದ್ದು. ಬೀರ್ಬಲ್ ಟಿಕ್ಕಲ್ ದ ಪಂಡಿತ್ ಸಿಯೋಸ್ ವಿತ್ ಫ್ಯಾದರ್, ಒಂದು ಪುಕ್ಕದಿಂದ ಅಂದ್ರೆ ಒಂದು ಬರಡಿನ ಫೆದರ್ ಇಂದ ಅವನ್ ಏನ್ ಮಾಡ್ತಾನೆ? ಟಿಕಲ್ ಅಂದ್ರೆ ಕಚ್ಚುಗುಳಿಯನ್ನ ಕೊಡ್ತಾನೆ. ವಾಸ್ ಪಂಡಿತ್ ಮದರ್ ಟಂಗ್ ವಾಸ್ ಹಿಂದಿ, ಮೆನ್ಷನ್ ಇಸ್ ಮದರ್ ಟಂಗ್. ನೋ, ಅವನ್ ಮದರ್ ಟಂಗ್ ಹಿಂದಿ ಅಲ್ಲ, ಇಸ್ ಮದರ್ ಟಂಗ್ ಈಸ್ ತೆಲುಗು. ಸೇ ವೆದರ್ ದ ಫಾಲೋಯಿಂಗ್, ಸೆಕೆಂಡ್ ಒನ್ C2, ಸೇ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಅ ಲರ್ನ್ ಸ್ಕಾಲರ್ ಒನ್ಸ್ ವಿಸಿಟ್ಸ್ ದ ಕೋರ್ಟ್ ಆಫ್ ಜಹಾಂಗೀರ್, ದಿಸ್ ಇಸ್ ಫಾಲ್ಸ್ ಬಿಕಾಸ್ ಈ ವಿಸಿಟೆಡ್ ದ ಕೋರ್ಟ್ ಆಫ್ ಅಕ್ಬರ್. ಬೀರ್ಬಲ್ ಸೇಸ್ ಈ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್, ಫಾಲ್ಸ್ ಬಿಕಾಸ್ ಪಂಡಿತ್ ಸ್ಪೀಕ್ ಸೇಸ್ ಈ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್. ಬೀರ್ಬಲ್ ಟಿಕಲ್ಸ್ ದ ಪಂಡಿತ್ಸ್ ಯೋ ವಿತ್ ಎ ಫ್ಯಾದರ್, ಟ್ರೂ. ದ ಪಂಡಿತ್ ಅಡ್ಮಿಟ್ಸ್ ಇಸ್ ಡಿಫೀಟ್, ಟ್ರೂ. ಗೋ ಟು ದ ನೆಕ್ಸ್ಟ್ ಒನ್, 3-1. ದ ಪ್ಯಾರಾಗ್ರಾಫ್ ಬಿಲೋ ಈಸ್ ದ ಸ್ಟೋರಿ ಯು ಹ್ಯಾವ್ ಟು ಜಸ್ಟ್ ರೀಡ್. ರೀಅರೇಂಜ್ ದ ಸೆಂಟೆನ್ಸಸ್, ದ ಸೆಂಟೆನ್ಸಸ್ ಟು ಮೇಕ್ ಇಟ್ ಮೀನಿಂಗ್ ಫುಲ್, ಡೂ ಇಟ್ ಇನ್ ಪೇರ್ಸ್. Okay children, just I am giving the notes here. Birbal came to the court the next day and told everyone that Pandit's mother tongue was Telugu. The Pandits could speak many languages fluently. He challenged everybody at the court to name his mother tongue. A learned Pandit once visited to the court of Akbar. He told the king that he had mastery over different languages. D1, everyone in the court failed. The challenge was taken up by Birbal. E1, the king questioned how he knew this, and Birbal narrated the incident that took place in the Pandit's bedroom. F1, Birbal quietly entered into the Pandit's bedroom and tickled his ear with a feather. Pandit, half awake, shouted out words in his mother tongue. Answers are below children. C1 is the first one. A learned Pandit once visited to the court of Akbar. He told the king that he had mastery over different languages. And B1 is the second one. D1 is the third one. A1 is the fourth one. F1 is the fifth one. And E1 is the sixth one. Okay children, look at carefully. The above question is, the words are rearranged and jumbled. ಅಂದ್ರೆ ಅಲ್ಲಿರ್ತಕ್ಕಂಥ ವಾಕ್ಯಗಳು ಜಂಬಲ್ ಆಗಿದೆ, ಮೇಲೆ ಕೆಳಗಾಗಿದೆ. ನಾನು ಆನ್ಸರ್ಸ್ ಅಲ್ಲಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀನಿ. ನೀವು ಆನ್ಸರ್ಸ್ ಅನ್ನ ಮತ್ತೆ ಅದೇ ರೀತಿಯಲ್ಲಿ ಪುನಃ ಬರಿಬೇಕು. ಗೋ ಟು ದ C4. ದ ಟೈಟಲ್ ಆಫ್ ದ ಸ್ಟೋರಿ ಇಸ್ ದ ಸ್ಕಾಲರ್ಸ್ ಮದರ್ ಟಂಗ್. ವರ್ಕ್ ವಿತ್ ಯುವರ್ ಪಾರ್ಟ್ನರ್ ಅಂಡ್ ಥಿಂಕ್ ಸಮ್ ಅದರ್ ಸೂಟಬಲ್ ಟೈಟಲ್ಸ್. ಈ ಒಂದು ಪಾಠದ ಹೆಸರು ದ ಸ್ಕಾಲರ್ಸ್ ಮದರ್ ಟಂಗ್, ಅಂದ್ರೆ ವಿದ್ವಾಂಸನ ಮಾತೃಭಾಷೆ. ಅದರ ಬದಲಿಗೆ ನೀವು ಯಾವ ಬೇರೆ ಟೈಟಲ್ ಅನ್ನ ಕೊಡಬಹುದು? ದ ವೈಸ್ ಬೀರ್ಬಲ್ ಅಂತನಾದ್ರೂ ಕೊಡಬಹುದು. ದ ಇಂಟೆಲಿಜೆನ್ಸಿ ಆಫ್ ಬೀರ್ಬಲ್ ಅಂತನಾದ್ರೂ ಕೊಡಬಹುದು. ಅಂಡ್ ಯು ಥಿಂಕ್ ಯುವರ್ ಓನ್, ನೀವು ಬೇರೆ ರೀತಿಯಾಗೂ ಸಹ ಇದಕ್ಕೆ ಅನಾಲಿಸಿಸ್ ಮಾಡಿ ನೀವು ಆನ್ಸರ್ಸ್ ಅನ್ನ ಬರೀಬಹುದು. ಪ್ಲೀಸ್ ರೈಟ್ ಯುವರ್ ಓನ್ ಆನ್ಸರ್. ಇದಕ್ಕೆ ನಿಮ್ಮ ಒಂದು ಉತ್ತರವನ್ನ ಬರೀಲಿಕ್ಕೆ, ಎರಡನೇ ಪ್ರಶ್ನೆಗೆ ನಿಮ್ಮ ಸ್ವಂತ ಉತ್ತರವನ್ನ ಬರೀಲಿಕ್ಕೆ ಪ್ರಯತ್ನವನ್ನ ಪಡಿ ಮಕ್ಕಳೇ. ಓಕೆ, ಗೋ ಟು ದ ನೆಕ್ಸ್ಟ್ ಒನ್. ಲೆಟ್ಸ್ ಸ್ಪೀಕ್, ಇಯರ್ ಇಸ್ ಒನ್ ಆಫ್ ದ ಸ್ಪೀಕಿಂಗ್ ಸ್ಕಿಲ್, ಅಂದ್ರೆ ನೀವು ಮಾತನಾಡ್ತಕ್ಕಂಥ ಒಂದು ಕೌಶಲ್ಯವನ್ನ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥ ಒಂದು ಸ್ಟೋರಿಯನ್ನ ಇಲ್ಲಿ
ಕೊಟ್ಟಿದ್ದಾರೆ ಹಿಯರ್ ಇಸ್ ಅನದರ್ ಸ್ಟೋರಿ ದಟ್ ಶೋಸ್ ಬೀರಬಲ್ ವಿಸ್ಡಮ್ ಇಲ್ಲಿ ಬೀರಬಲ್ನ ಬುದ್ಧಿವಂತಿಕೆಯನ್ನ ತೋರಿಸ್ತಕ್ಕಂತ ಮತ್ತೊಂದು ಕಥೆಯನ್ನ ಕೊಟ್ಟಿದ್ದಾರೆ ವಿತ್ ದ ಹೆಲ್ಪ್ ಆಫ್ ಕ್ಲೂಸ್ ಗಿವನ್ ಬಿಲೋ ಡಿಸ್ಕಸ್ ದ ಸ್ಟೋರಿ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ನರೇಟ್ ಇಟ್ ನೀವು ಈ ಸ್ಟೋರಿಯನ್ನ ಓದಿ ಅದನ್ನ ನಿಮ್ಮ ಫ್ರೆಂಡ್ಸ್ಗೆ ನೀವು ನರೇಟ್ ಮಾಡಬೇಕು ಓಕೆ ಚಿಲ್ಡ್ರನ್ ಲೆಟ್ ಐ ಆಮ್ ಗೋಯಿಂಗ್ ಟು ರೀಡ್ ಪ್ಲೀಸ್ ಬಿ ಕೀಪ್ ಎ ಫಿಂಗರ್ and try to narrate to your friends or parents nimma maneyalli irthakkanta friends ge athwa parents ge ee ondu story anna narrate madlikke prayatnavanna padi one day akbar asked the courtiers that what punishment to be given to the person who pulled his beard suddenly courtiers gave different opinions that he is going to kill under the feet of elephant but got bored he asked Birbal but Birbal said that you should offer sweets But courtiers surprised. Then Akbar pleased and asked the Birbal reason. The Birbal explained that none other than the prince would be bold enough to touch his beard. So Akbar rewarded him. This is the story, children, and narrate by using your own words. ನಿಮಗೆ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಇಂಗ್ಲಿಷ್ ಅಲ್ಲಿ ಆ ಒಂದು ಕಥೆಯನ್ನ ಓದಿ ನರೇಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡಿ ಓಕೆ ಲೆಟ್ಸ್ ಪ್ರಾಕ್ಟೀಸ್ ವರ್ಡ್ಸ್ ಇಲ್ಲಿ ದೇ ಆರ್ ಗಿವಿಂಗ್ ಸಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ಅಂಡ್ ಯು ಶುಡ್ ರೈಟ್ ದ ಅಪೋಸಿಟ್ ಆಫ್ ದ ಸೇಮ್ ವರ್ಡ್ ವಿ ಆರ್ ಇನ್ ದ ಸೇಮ್ ಕ್ಲಾಸ್ ಸೇಮ್ ವಾಟ್ ಇಸ್ ದ ಅಪೋಸಿಟ್ ಆಫ್ ಸೇಮ್ ಡಿಫ್ರೆಂಟ್ ಬಟ್ ಐ ಹ್ಯಾವ್ ಡಿಫ್ರೆಂಟ್ ಒಪಿನಿಯನ್ಸ್ ಅಬೌಟ್ ದ ಟೀಚರ್ My friend failed to solve the riddle, but I solved. Avaru fail aadru, adanna nanadana solve maadde. Raghav was quiet in a loud class. Quiet opposite is loud. Mother stayed awake while the child was asleep in the cradle. Amma awake andre echchiradinda irtare yavaga magu nidreyanna maadbekadre illi tottilalli. I accepted to help Sonu, but he refused my help. Accepted opposite word refused. Shanta thought that the sum is difficult but after working it out she found it easy it is easy difficult easy and next one children frame the meaningful sentences idu next v2 idu frame the meaningful sentences using the words given below refer to a dictionary dictionary na refer maadi neevu same ondu idanna one sentence anna maadbeku discuss in the absence of the teacher students are discussing the sum avaru teacher illada samayadalli makkalu ondu lekkada bagge discussion andre charcheyanna maartta iddru mastery some teachers are mastery in teaching asleep suma had been asleep for over 3 hours shout People started shouting at me. Okay, children, go to the next one. Surprise. The announcement in the school was a sudden surprise. Truth. Mahatma Gandhiji was the follower of truth. Write all the words that shown you are happy. ನೀವು ಖುಷಿಯಾಗಿದ್ದಾಗ ಹೇಳ್ತಕ್ಕಂತಹ ಒಂದು ವರ್ಡ್ಸ್ ಅಂದ್ರೆ ಉರ್ರೆ ಬಿಂಗೊ ಐ ಓನ್ ಇನ್ನೂ ಬೇಕಾದಷ್ಟು ಪದಗಳನ್ನ ಇಲ್ಲಿ ಸೇರಿಸಬಹುದು ಮಕ್ಕಳೇ ದೆನ್ v4 ರಿಲೇಟ್ಸ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದ ವರ್ಡ್ಸ್ ಇನ್ ಕಾಲಮ್ ಬಿ ಅಂಡ್ ರಿಲೇಟ್ ದ ಸೇಮ್ ಟು ಕಾಲಮ್ ಸಿ ಕಿಂಗ್ ಕೋರ್ಟಿಯರ್ಸ್ ಅಂಡ್ ಪ್ಯಾಲೇಸ್ ಟೀಚರ್ ಸ್ಟೂಡೆಂಟ್ಸ್ ಸ್ಕೂಲ್ ಡಾಕ್ಟರ್ ಪೇಷಂಟ್ಸ್ hospital bus driver passengers bus mother children house here is a word pyramid with only use the word it it antakanta padavanna balaskondo illi irthakanta pyramid anna nan illi pyramid chitravanna baradilla but it is in your book adu nimma pustakadalli ide so go through the book and complete that one first one sit second one it annadanna avare kotidare so go to the second one sit bite Right, kitten, kitchen, capital, hospital. Okay, children. Then fill in the blanks with ye and the. Now, daily, kelavandu padagalanna kottidare. Now, ye enna yavaga fill maadthivi. Ye should be right in the in before the consonant. Consonant shabda baradakkinta prarambhadalli naavu yena bareethivi. ವೋವೆಲ್ ಸೌಂಡ್ ಮುಂಚೆ ನಾವು ಆನ್ ಅನ್ನು ಉಪಯೋಗಿಸ್ತೀವಿ ಫಾರ್ ಪರ್ಟಿಕ್ಯುಲರ್ ಥಿಂಗ್ಸ್ ಅಂದ್ರೆ ಯಾವತ್ತೂ ಬದಲಾಗದೆ ಇರತಕ್ಕಂಥ ವಸ್ತುಗಳಿಗೆ ನಾವು ದ ಅನ್ನ ಬಳಕೆಯನ್ನ ಮಾಡ್ತೀವಿ ಓಕೆ ಚಿಲ್ಡ್ರನ್ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ ಅ ಮ್ಯಾನ್ ಅಂಡ್ ಎ ವುಮೆನ್ ಅದೇ ರೀತಿ ನಾವು ಇಲ್ಲಿ ಏನ್ ಮಾಡಬೇಕು
ಇಲ್ಲಿ ಬರಿತಾ ಹೋಗಬೇಕು ಇದನ್ನ ನಾನು ನಿಮಗೆ ಕ್ಲಾಸ್ ರೂಮ್ ಅಲ್ಲಿ ಎಕ್ಸ್ಪ್ಲೇನ್ ಅನ್ನ ಮಾಡಿದೀನಿ ಹೌ ವಿ ಕ್ಯಾನ್ ಗೋಯಿಂಗ್ ಟು ಯೂಸ್ ದಿಸ್ ಆರ್ಟಿಕಲ್ಸ್ ಇನ್ ಎ ಆ್ಯಂಡ್ ದ ಈ ಎ ಆ್ಯಂಡ್ ದ ಅನ್ನ ಯಾವ ರೀತಿ ನಾವು ಬಳಕೆಯನ್ನು ಮಾಡ್ತೀವಿ ಅಂತ ಅ ಕೌ ಅಂಡ್ ಆನ್ ಆಕ್ಸ್ ಆನ್ ಆಪಲ್ ಅಂಡ್ ಎ ಮ್ಯಾಂಗೋ ಅ ಹೆನ್ ಅಂಡ್ ಆನ್ ಹೆಗ್ ಅ ಬನಾನಾ ಅಂಡ್ ಆನ್ ಆರೆಂಜ್ ಅ ಯಂಗ್ ವುಮೆನ್ ಅಂಡ್ ಆನ್ ಓಲ್ಡ್ ಮ್ಯಾನ್ ಆನ್ ಅಂಬ್ರೆಲಾ ಅಂಡ್ ಎ ಸ್ಟಿಕ್ ಅ ಪೆನ್ ಅಂಡ್ ಆನ್ ಇಂಕ್ ಪಾಟ್ ನೋಡಿ ಇಲ್ಲಿ ದ ತಾಜ್ ಮಹಲ್ ಬಿಕಾಸ್ ತಾಜ್ ಮಹಲ್ ಇಸ್ ಇಸ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಪರ್ಟಿಕ್ಯುಲರ್ ಮಾನ್ಯುಮೆಂಟ್ ಅಲ್ಲಿ ಒಂದು ಸ್ಮಾರಕ ಇಟ್ ನೆವರ್ ಬಿ ಚೇಂಜಸ್ ಅದಕ್ಕೋಸ್ಕರ ಇಲ್ಲಿ ನಾವು ದ ತಾಜ್ ಮಹಲ್ ಅಂಡ್ ದ ಏರ್ಪೋರ್ಟ್ ಇದು ಅಷ್ಟೇ ದೀಸ್ ಆರ್ ದ ಗ್ರೇಟ್ ಎಪಿಕ್ಸ್ ಆಫ್ ಮುಸ್ಲಿಮ್ಸ್ ಅಂಡ್ ಕ್ರಿಶ್ಚಿಯಾನಿಟಿ ಸೊ ದೇ ವಿ ಆರ್ ಯೂಸ್ಡ್ ದ ಬೈಬಲ್ ಅಂಡ್ ದ ಕುರಾನ್ ಓಕೆ ಚಿಲ್ಡ್ರನ್ Next, same some words are missing in the following story. Complete the story by choosing the words from the bracket. We should use the fast tense for the sentences, children. One day, a great scholar came to King Akbar's court. He knows many languages fluently. No one knew what his mother tongue was. He challenged everyone to find out his mother tongue. Everyone tried. But failed he to find out his mother tongue. Now the task was given to Birbal. That night Birbal went to the room of the scholar. The scholar was fast asleep. Birbal takes a small feather and tickles the scholar's ears. The scholar cried in fear and shouted words in his mother tongue. The next day Birbal went to the court and said that the mother tongue of the scholar was Telugu. King Akbar asked Birbal how we find it out. Birbal said, in times of danger and in difficulty, a person speaks only in his mother tongue. Everyone wondered at the wisdom of Birbal. King Akbar appreciated and rewarded Birbal. Okay, children, you should complete this passage by looking your book. Punctuate the following sentences. The Pandit says, I can speak many different languages. The Pandit asks, can anyone find out my mother tongue? Birbal says, the Pandit's mother tongue is Telugu. King Akbar asks, how did you find it out? Okay, children, these are all the questions in your textbook. And go through the textbook. Keep textbooks with you and complete these notes. Thank you, children. Have a wonderful day. And thank you for being with me in this video. Have a nice day. Bye.